ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಹಣ ಗಳಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ಸಾವಿರಾರು ಐಡಿಗಳನ್ನ ಯೂಸ್ ಮಾಡಿಕೊಂಡು ಹಣನ ಗಳಿಸ್ಬೋದು, ಅದು ಕೂಡ ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ. ನಾನಿವತ್ತು ಈ ವಿಡಿಯೋದಲ್ಲಿ 5-10 ಸಾವಿರ ಇನ್ವೆಸ್ಟ್ಮೆಂಟ್ನಲ್ಲಿ ಹೇಗೆ ಹಣ ಗಳಿಸೋರು ಅಂತ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ವಲ್ಪ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಅತಿ ಕಡಿಮೆ ಬಂಡವಾಳದಲ್ಲಿ, ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲಿ ಆಗಿರ್ಬೋದು, ಕಡಿಮೆ ಬಂಡವಾಳದಲ್ಲಿ ಕೆಲವೊಂದು ಬಿಸ್ನೆಸ್ಗಳನ್ನ ಮಾಡ್ತಿರ್ತಾರೆ. ಊದುಬತ್ತಿ, ಮೇಣದಬತ್ತಿ, ಕರ್ಪೂರದಂಥ ವ್ಯಾಪಾರನ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಒಂದು ಬಟ್ಟೆ ವ್ಯಾಪಾರ ಸಹ, ಸೀರೆ ಡ್ರೆಸ್ ಮೆಟೀರಿಯಲ್ಗಳನ್ನ ಸೇಲ್ ಮಾಡುವಂಥ ಬಿಸ್ನೆಸ್. ಕೇವಲ 45 ರೂಪಾಯಿನಲ್ಲಿ ನಿಮಗೆ ಸೀರೆಗಳು ನಿಮಗೆ ಇಲ್ಲಿ ದೊರೆಯುತ್ತೆ. ಇದನ್ನ ತರಿಸ್ಕೊಂಡು ನೀವು ಮನೆಯಲ್ಲೇ ವ್ಯಾಪಾರನ ಮಾಡ್ಬೋದು. ಅದರ ಬಗ್ಗೆ ಕಂಪ್ನಿಯವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ. ವಿಡಿಯೋನ ಸ್ವಲ್ಪನೂ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಪೂರ್ತಿ ಈ ಸೀರೆ ನೋಡಿದ್ರೆ ಡೈಮಂಡ್ನ ಒಂದು ಅದ್ಭುತವಾದಂಥ ಒಂದು ಕೆಲಸ ನಡೆದಿದೆ ಅಂತ ಹೇಳ್ಬೋದು. ಒಂದು ವಿಷಯ ಹೇಳಬೇಕಂದ್ರೆ, ವಿಶೇಷವಾಗಿ ಇಲ್ಲಿ ನೋಡಬಹುದು ಎಷ್ಟು ಚೆನ್ನಾಗಿದೆ ಒಂದು ಹೊಸ ಕಾನ್ಸೆಪ್ಟಲ್ಲಿ ಅಂತ. ಯಾಕಂತಂದರೆ ಒಂದು ಹೊಸ ಕಲೆಕ್ಷನ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಕೂಡ ನೀವು ಕೂಡ ಮಾರ್ಜಿನ್ ಅದ್ಭುತವಾಗಿ ನಿಮಗೆ ಸಿಗುತ್ತೆ. ಹಾಗಾಗಿ ಈ ಸೀರೆ ನೋಡ್ಬೋದು, ಇಲ್ಲಿ ಮಾರ್ಜಿನ್ ಅಂತೂ ಅದ್ಭುತವಾಗಿ ನಿಮಗೆ ಸಿಗುತ್ತೆ. ಹಾಗಾಗಿ ಇದು ಹೆಚ್ಚಿಗೆ ಡಿಮ್ಯಾಂಡ್ ಕೂಡ ಇದೆ. ದೀಪಾವಳಿ ಇರ್ಬೋದು, ಗಣೇಶ ಇರ್ಬೋದು, ಯಾವುದೇ ಟೈಮ್ ಬಂದರೂ ಪರವಾಗಿಲ್ಲ, ಒಂದು ವಿಶೇಷವಾದಂಥ ಸೀಸನ್ ಕೂಡ ಶುರುವಾಗುತ್ತೆ. ಈ ಸೇಲ್ಸ್ಗೆ ಇದು ಪ್ರಮುಖವಾದಂಥ ಸಮಯ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಬಿಸ್ನೆಸ್ನ ಮಾಡೋದಕ್ಕೆ ಇದು 100% ರೈಟ್ ಟೈಮ್. ನಮಸ್ತೆ ಸ್ನೇಹಿತರೆ, ನಾನು ಮೋಹಿತ್ ಅಜ್ಮೀರಾ, ಅಜ್ಮೀರಾ ಫ್ಯಾಷನ್ ಸೂರತ್ತಿಂದ ನಿಮಗೆ ಮತ್ತೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಇವತ್ತು ಯೂಟ್ಯೂಬ್ ಅಜ್ಮೀರಾ ಫ್ಯಾಷನ್ ನೋಡ್ತಿದ್ದೀರಾ, ಖಂಡಿತವಾಗ್ಲೂ ಕೂಡ ಸ್ನೇಹಿತರೆ ಇವತ್ತು ಹೊಸ ಕಲೆಕ್ಷನ್ ಹೇಳಲೇಬೇಕಾಗತ್ತೆ. ಇವತ್ತು ಏನಿರ್ಬೋದು ಅಂತ, ಒಂದು ಸಮಯ ಬರ್ತಾ ಇದೆ ದೀಪಾವಳಿಗೋಸ್ಕರ, ಒಂದು ಮದುವೆ ಸೀಸನ್ ಬರ್ತಾ ಇದೆ. ಇಂಥ ಒಂದು ಟೈಮ್ ಪೀರಿಯಡ್ ಏನಿರುತ್ತೆ, ನೀವು ಕೂಡ ಸಿದ್ಧರಾಗಬೇಕಾಗತ್ತೆ ಸೇಲ್ಸ್ನ ಮಾಡೋದಕ್ಕೆ. ಖಂಡಿತವಾಗ್ಲೂ ಹೊಸ ಹೊಸ ಪ್ರಾಡಕ್ಟ್ ಬಂದಿದೆ, ನಿಮ್ಮೆಲ್ಲರೂ ಕೂಡ ನೀವು ಸೇಲ್ ಮಾಡೋದಕ್ಕೆ ಇದು ಒಳ್ಳೆ ಮಾರ್ಜಿನ್ ಕೂಡ ಸಿಗುತ್ತೆ. ಎಸ್, ಇವತ್ತು ಯಾವ್ಯಾವ ಟೈಪಲ್ಲಿ ಎಲ್ಲ ತೋರಿಸ್ತೀವಿ, ಇವತ್ತು ಯೂಟ್ಯೂಬ್ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆಯೇ ಖಂಡಿತವಾಗ್ಲೂ ಕೂಡ ಮ್ಯಾಚಿಂಗ್ ಏನಿದೆ ಎಲ್ಲವನ್ನ ಹೇಳ್ತೀವಿ. ಯೂನಿಕ್ ಆದಂಥ ಕಲರು, ಸ್ಟೈಲು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ದೀಪಾವಳಿ ನಿಮ್ಮ ತಲೆಯಲ್ಲಿರಲಿ, ಹಾಗಾಗಿ ಹಬ್ಬಗಳು ಬರ್ತಾ ಇರುತ್ತೆ. ಈ ಖಂಡಿತವಾಗ್ಲೂ ಕೂಡ ಒಂದು ರೇಂಜ್ ಏನಂತ ಹೇಳಿದ್ರೆ ನಿಮಗೆ ಶುರು ಆಗುತ್ತೆ 500-600, ಖಂಡಿತವಾಗ್ಲೂ ಕೂಡ 5,000 ರೂಪಾಯಿ ತನಕ ಇರುತ್ತೆ. ತುಂಬ ಒಳ್ಳೊಳ್ಳೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ, ಬೇರೆ ಬೇರೆ ಪ್ಯಾಕಿಂಗಲ್ಲಿ, ಕಾನ್ಸೆಪ್ಟಲ್ಲಿ ಕೂಡ ಸಿಗುತ್ತೆ. ಫಸ್ಟ್ ಕಾನ್ಸೆಪ್ಟ್ ಸ್ನೇಹಿತೆ ತಿಳಿಸ್ತಾ ಇದ್ದೀನಿ, ಜಾರ್ಜೆಟ್ ಸ್ಯಾರಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟು ಕೂಡ ಅದ್ಭುತವಾಗಿ ಒಂದು ಹೆವಿ ಕಾನ್ಸೆಪ್ಟಲ್ಲಿ ಒಂದು ಡಿಸೈನ್ ಮಾಡಲಾಗಿದೆ ಸ್ನೇಹಿತರೆ. ನೋಡ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಒಂದು ರೇಟಲ್ಲಿ ನಿಮಗೆ ಸಿಗ್ತಾ ಇದೆ. ಈ ಮಾಲು ನಿಮ್ಮ ಮನೆಗೆ ಖಂಡಿತವಾಗ್ಲೂ ಕೂಡ ಬರುತ್ತೆ, ನಾವು ಒಂದು ನಂಬಿಕೆ ಇಟ್ಕೊಳ್ಳಿ. ಯಾಕಂತಂದರೆ ಖಂಡಿತ ನಿಮ್ಮ ಮನೆಗೆ ಬರುತ್ತೆ, ಯೋಚನೆ ಮಾಡೋಕೆ ಹೋಗಬೇಡಿ. ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ಕಂಪೇರ್ ಮಾಡಿ, ಆಮೇಲೆ ನಮಗೆ ಕಳಿಸಿ. ಹಾಗಾಗಿ ವಾಟ್ಸಪ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ಗೆ ನಿಮಗೆ ಸಿಗುತ್ತೆ. ಈ ಕಾನ್ಸೆಪ್ಟಲ್ಲಿ ಈ ಜಾರ್ಜೆಟ್ ಸೀರೆ ಇದೆಯಲ್ಲ, ಈ ಜರಿ ಮೇಲೆ ಒಂದು ಹ್ಯಾಂಡ್ ವರ್ಕ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಡೈಮಂಡ್ ಕೂಡ ಅದ್ಭುತವಾಗಿ ಇಲ್ಲಿ ಏನು ಮಾಡಿದರೆ, ಸ್ಟಿಕ್ ಕೂಡ ಮಾಡಿದರೆ. ಬಾರ್ಡರ್ ಬಗ್ಗೆ ಹೇಳೋದಾದರೆ, ವೆಲ್ವೆಟ್ನ ಒಂದು ಅದ್ಭುತವಾದಂಥ ಬಾರ್ಡರ್ ಕೂಡ ನೀವು ನೋಡ್ಬೋದು, ಜರಿನ ಒಂದು ಅದ್ಭುತವಾದ ಕೆಲಸ ನಡೆದಿದೆ. ಈಗ ನೆಕ್ಸ್ಟು ಇನ್ನೊಂದು ಕಾನ್ಸೆಪ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು ಇದು ಯಾವ ರೀತಿಯಾಗಿದೆ ಅಂತ. ಖಂಡಿತವಾಗ್ಲೂ ಕೂಡ ಒಂದು ಸ್ಪ್ರೇ ಒಂದು ಕಲರ್ನ ನೀವು ನೋಡ್ಬೋದು, ಅದ್ರ ಜೊತೆಗೆ ಆ ಡೈಮಂಡ್ನ ನೀವು ಕೂಡ ನೋಡ್ಬೋದು. ನೋಡಿ ಆ ಒಂದು ಬಾರ್ಡರ್ ಕೂಡ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಸ್ನೇಹಿತರೆ. ಖಂಡಿತವಾಗ್ಲೂ ಕೂಡ ಎಲ್ಲ ಒಂದು ಫಿನಿಶಿಂಗ್ ಅದ್ಭುತವಾಗಿರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಾಗಲ್ಲ, ಯಾಕಂತಂದರೆ ಅಷ್ಟು ಮಾತಾಡ್ಬೋದು, ತುಂಬ ಕಲೆಕ್ಷನ್ ಇದೆ ಸ್ನೇಹಿತರೆ. ಜಾರ್ಜೆಟ್ ಮೇಲೆ ನೀವು ನೋಡ್ಬೋದು ಒಂದು ಗೋಲ್ಡ್ನ ಇಷ್ಟೊಂದು ಚೆನ್ನಾಗಿ ಇದನ್ನು ಮಾಡಲಾಗಿದೆ ಅಂತ. ಈಗ ನೋಡ್ಬೋದು ಈ ಸ್ಟೈಲ್ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು. ಡೈಮಂಡ್ನ ಒಂದು ಅದ್ಭುತವಾದಂಥ ಫಿನಿಷಿಂಗ್ ಇರುತ್ತೆ, ಸಿ ಪಲ್ಲು ಡಿಸೈನ್ ಕೂಡ ನಿಮಗೆ ಸಿಗುತ್ತೆ, ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಎಂಬ್ರಾಯ್ಡಿಂಗ್ ವರ್ಕ್ ತುಂಬ ಚೆನ್ನಾಗಿರುತ್ತೆ. ಮತ್ತೊಂದು ಸೀರೆ ಬಗ್ಗೆ ಹೇಳಬೇಕಾಗುತ್ತೆ, ಇದೊಂದು ತುಂಬ ಅದ್ಧೂರಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು ಕಟ್ ಪೀಸ್ ಕಾನ್ಸೆಪ್ಟ್ ಅಂತ ನಾವು ಕರಿತೀವಿ, ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ, ಕಿಚಡಿ ಫ್ಯಾಬ್ರಿಕ್ ಅಂತ ನಾವು ಕರಿತೀವಿ. ಇದು ಸಿಕ್ಕಾಪಟ್ಟೆ ಸ್ಮೂತ್ ಆಗಿರುತ್ತೆ, ಎಷ್ಟೇ ಮಾಡೋಕೆ ಹೋಗ್ಬೇಡಿ, ಸ್ಕಿನ್ಗೆ ಯಾವುದೇ ಕೂಡ ಏನಕ್ಕೂ ಆಗಲ್ಲ. ಹಾಗಾಗಿ ಅದ್ರ ಜೊತೆಗೆ ಬ್ಲೌಸ್ ಪೀಸ್ ಕೂಡ ನಾವು ಕೊಡ್ತಾ ಇದೀವಿ, ಎಷ್ಟೊಂದು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಇದು ನೋಡ್ಬೋದು ಇದೆಷ್ಟು ಚೆನ್ನಾಗಿದೆ ಅಂತ. ಆ ಕಾಂಟ್ರಾಸ್ಟ್ ಕಲರ್ಲಿ ಕೂಡ ನೀವು ನೋಡ್ಬೋದು, ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಎಂಬ್ರಾಯ್ಡಿಂಗ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಕೂಡ ಸೀರೆ ಬಿಸ್ನೆಸ್ನ ಮಾಡಬೇಕು ಅಂತಂದರೆ ಖಂಡಿತ ಈ ರೀತಿಯಾದಂಥ ಒಂದು ಸೀರೆ ತೊಗೊಳ್ಳಿ, ಕಸ್ಟಮರ್ ಖಂಡಿತವಾಗ್ಲೂ ಕೂಡ ಇಷ್ಟ ಆಗುತ್ತೆ. ಇಡೀ ಇಂಡಿಯಾದಲ್ಲಿ ಈ ಸೀರೆನ ನಾವು ಮಾಡ್ಬೋದು, ಹಾಗಾಗಿ ನೀವು ಕೂಡ ಬಿಸ್ನೆಸ್ನ ಶುರು ಮಾಡ್ಬೋದು. ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ. ಹ್ಯಾಂಡ್ ವರ್ಕ್ ಎಷ್ಟೊಂದು ಚೆನ್ನಾಗಿದೆ, ಆ ಬಾರ್ಡರ್ ಕೂಡ ನೋಡ್ಬೋದು. ಇದು ಸಿಕ್ಕಾಪಟ್ಟೆ ಹೊಸ ಟ್ರೆಂಡ್ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ನೋಡಿದ್ರೆ ಇಂಥ ವಿಡಿಯೋ
ವಿಡಿಯೋಸು ಸೇಲ್ಸ್ ಸಿಕ್ಕಾಪಡೆ ಜಾಸ್ತಿ ಇರುತ್ತೆ, ವ್ಯೂಸು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಮತ್ತೊಂದು ಯೂನಿಕ್ ಆದಂಥ ಒಂದು ಸೀನನ್ನು ನಿಮಗೆ ತೋರಿಸ್ತಾ ಇದ್ವಿ. ಈ ಕಾಸ್ಟ್ಯೂಮ್ ಟು ಕಟ್ಟಿಂಗ್ ಬಾರ್ಡರ್ನ ಜೊತೆಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಹೊಸದಾದಂಥ ಯೂನಿಕ್ ಆದಂಥ ಕಾನ್ಸೆಪ್ಟಲ್ಲಿ ಬಂದಾಗಿದೆ ಇದು, ಹೊಸದಾಗದಾಗೆ ನಿಮಗೆ ಬರ್ತಾ ಇದೆ. ಹೊಸ ಹೊಸ ಕಾನ್ಸೆಪ್ಟು, ಹೊಸ ಹೊಸ ಡಿಸೈನಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀವಿ. ಆ ಬಾರ್ಡರ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಎಷ್ಟಾಗುತ್ತೆ. ಚಿಕ್ಕ ಚಿಕ್ಕದಾದಂಥ ಆ ಗುಚ್ಛಗಳನ್ನು ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಸ್, ನೆಕ್ಸ್ಟ್ ಕಾನ್ಸೆಪ್ಟ್ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿದ್ರೆ ಗ್ರಾಸೋ ಅಂತ ಅದ್ಭುತವಾದಂಥ ತುಂಬ ಚೆನ್ನಾಗಿದೆ. ಬ್ರಾಸೋ ಅಂತ ನಾವು ಕೂಡ ಕರಿತೀವಿ, ಎಷ್ಟು ಚೆನ್ನಾಗಿದೆ ಆ ಪ್ರಿಂಟು. ಆ ಬ್ರಾಸೋ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಒಳಗಡೆ ಯಾವ ರೀತಿಯಾಗಿದೆ ಅಂತ. ನೀವು ಸೀರೆನ ಕೊಂಡ್ಕೊಳ್ಳೋಕೆ ಹೋದಾಗ ನಿಮಗೆ ಏನೇನೆಲ್ಲ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ. ಈಗ ಮತ್ತೊಂದು ಕಾನ್ಸೆಪ್ಟು ನಿಮಗೆ ತೋರಿಸ್ತಾ ಇದ್ದೀವಿ, ರೈನ್ಬೋ ಜರಿ. ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟಲ್ಲಿ ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ. ಆ ಬಾರ್ಡರ್ ನೋಡ್ಬೋದು, ಜೊತೆಗೆ ಇದು ಇದು ಕೂಡ ಒಂದು ವಿಶೇಷವಾದಂಥ ಯೂನಿಕ್ ಆದಂಥ ಪೀಸು, ಮತ್ತು ಯೂನಿಕ್ ಆದಂಥ ಕಲರ್ ಕೂಡ ಅಂತ ನಾವು ಹೇಳ್ಬೋದು. ಟೋನ್ ಟು ಟೋನ್ ಕಲರ್ನ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ಅದ್ರ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತ ನಾನು ಹೇಳಲೇಬೇಕಾಗುತ್ತೆ, ಟೋನ್ ಟು ಟೋನ್ ಕಲರ್ ಜೊತೆಗೆ ಮ್ಯಾಚಿಂಗ್ ಕೂಡ ನೀವು ನೋಡ್ಬೋದು. ಅಬ್ಬಾ ಬಾ ನೋಡಿ, ನೀವೇ ನೋಡಿ ರಂಗೋಲಿಯ ಒಂದು ಅದ್ಭುತವಾದಂಥ ಡಿಸೈನು. ಆ ಜರಿ ನೋಡ್ಬೋದು, ಆ ಗುಚ್ಛಗಳನ್ನು ನೋಡ್ಬೋದು, ಆ ವ್ಯಾಲ್ವೆಟ್ನ ನೋಡಿದ್ರಲ್ಲ ಒಂದು ಆ ಒಂದು ಎಡ್ಜಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಐಟಮ್ ನಾನು ತೋರಿಸ್ತಾ ಇದ್ದೀವಿ, ಇನ್ನೊಂದು ಅದ್ಭುತವಾದಂಥ ಒಂದು ಬ್ರಾಸೋನ ಕಟ್ಟಿಂಗ್ ಅಂತ ಹೇಳ್ಬೋದು. ನೋಡು ನೋಡಿ ಆ ಜರಿ ಕೂಡ ಎಷ್ಟೊಂದು ಚೆನ್ನಾಗಿದೆ ಅಂತ. ಬೇರೆ ಬೇರೆ ರೀತಿಯಾದಂಥ ಯೂನಿಕ್ ಆದಂಥ ಕಾನ್ಸೆಪ್ಟಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಷ್ಟವಾಗುವಂಥ ಸೀರೆಗಳನ್ನು ನಾವು ಡಿಸೈನ್ಗಳನ್ನು ಕಲರ್ಲಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇವೆಲ್ಲ ಕೂಡ ಟ್ರೆಂಡಲ್ಲಿ ಇದು ನಡೀತಾ ಇದೆ, ಹಾಗಾಗಿ ಮಾರ್ಜಿನ್ ತುಂಬ ಅದ್ಭುತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ಹಾಗಾಗಿ ಒಂದೊಂದು ಸೀರೆಗಳನ್ನು ನೀವು ನೋಡ್ತಾ ಇದ್ರೆ ನಿಮಗೆ ಒಳ್ಳೆ ಮಾರ್ಜಿನ್ ಕೂಡ ಖಂಡಿತ ಸಿಗುತ್ತೆ, ಹಬ್ಬಗಳಿಗೆ ಡಿಮ್ಯಾಂಡ್ ಇರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳಬೇಕಂತಂದ್ರೆ ಎಷ್ಟೊಂದು ಶೈನಿಂಗ್ ಆಗಿದೆ ಅಂತ ನೀವು ಖಂಡಿತವಾಗ್ಲೂ ನೋಡಬಹುದು. ನೋಡಿದ್ರಲ್ಲ ಆ ಒಂದು ಜರಿ ನೋಡ್ಬೋದು, ಅದ್ರ ಜೊತೆಗೆ ಆ ಫಿನಿಶಿಂಗ್ ಕೂಡ ನೀವು ನೋಡ್ಬೋದು. ಆ ಗುಚ್ಛಗಳನ್ನು ಜೋಡಿಸಲಾಗಿದೆ, ತುಂಬ ದೊಡ್ಡದಾಗಿದೆ. ಆ ಬಾರ್ಡರ್ ಕೂಡ ನೋಡ್ಬೋದು, ಎಂಥ ಅದ್ಭುತವಾದಂಥ ಒಂದು ಫಿನಿಶಿಂಗ್ ಅಂತ ಕಾಣಿಸ್ತಾ ಇದೆ. ವಾವ್. ನೆಕ್ಸ್ಟ್ ಮತ್ತೊಂದು ಇನ್ನೊಂದು ಕಾನ್ಸೆಪ್ಟ್ ತೋರಿಸ್ತಾ ಇದ್ವಿ, ಜರಿ ಲೈನ್ನ ಒಂದು ಕಾನ್ಸೆಪ್ಟ್ ತೋರಿಸ್ತಾ ಇದ್ವಿ. ಅದೆಲ್ಲ ಆದ ನಂತರ ಇದ್ಯಾವ ಥರ, ಎಸ್ ಇದ್ಯಾವ ಥರ ಅಂತ ನೋಡ್ತಿದ್ರ ಒಂದು ಪೂರ್ತಿಯಾಗಿ ಒಂದು ವಿವಿಂಗ್ನ ಒಂದು ಅದ್ಭುತವಾದಂಥ ಫಿನಿಶಿಂಗ್ ಅಂತ ಹೇಳ್ಬೋದು. ನೋಡಿ ನೋಡಿ ನೋಡಿ, ಇಲ್ಲಿ ಮಲ್ಟಿ ವರ್ಕ್ ಅಂತಲೇ ಹೇಳ್ಬೋದು, ಒಂದು ಅದ್ಭುತವಾದ ಕೆಲಸ ಇಲ್ಲಿ ನಡೆದಿದೆ. ಆ ಜರಿ ಇರ್ಬೋದು, ಆ ಬಾರ್ಡರ್ ಇರ್ಬೋದು, ಯಾಕಂದರೆ ಇದೇ ಮೇನ್ ಅಂತಲೇ ಹೇಳಬೇಕಾಗುತ್ತೆ. ನೋಡಿ ಇದೇ ರೀತಿಯಾದಂಥ ಸೀರೆಗಳು ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಬೇರೆ ಬೇರೆ ಡಿಸೈನ್ನಲ್ಲಿ ಕೂಡ ನೀವು ನೋಡಬಹುದು. ಮತ್ತೆ ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಬಿಸ್ನೆಸ್ನ ನೀವು ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಅಕಸ್ಮಾತ್ ನೀವೇನೋ ಬಿಸ್ನೆಸ್ ಆಲ್ರೆಡಿ ಮಾಡ್ತಿದ್ರೆ, ಯೋಚನೆ ಮಾಡ್ತಿದ್ರೆ, ಇದು ಅದ್ಭುತವಾದಂಥ ಟೈಮು. ಈ ಒಂದು ಸಮಯದಲ್ಲಿ ನೀವು ಬಿಸ್ನೆಸ್ನ ಶುರು ಮಾಡಿ, ಯಾಕಂದರೆ ಇದು ಗೋಲ್ಡನ್ ಟೈಮ್ ಪೀರಿಯಡ್ ಅಂತ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಯಾಕಂದರೆ ದೀಪಾವಳಿಯ ಒಂದು ಸಮಯ ಬರ್ತಾ ಇದೆ, ಹಬ್ಬಗಳ ಒಂದು ಟೈಮ್ ಬರ್ತಾ ಇದೆ. ಇಂಥ ಅದ್ಭುತವಾದಂಥ ಸೀಸನ್ ಇರೋ ಟೈಮಲ್ಲಿ ನೀವು ಯೋಚನೆ ಮಾಡಬಾರ್ದು, ಯಾಕಂತಂದರೆ ಈಗ ನೀವು ಸೇಲ್ಸ್ಗಳನ್ನು ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಅವಕಾಶ ಅಂತಲೇ ಹೇಳಬೇಕಾಗುತ್ತೆ. 100% ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳಬೇಕಾಗುತ್ತೆ. ನಿಮಗೆ ಖಂಡಿತವಾಗ್ಲೂ ಕೂಡ ಏನೇ ಇದು ಎನ್ಕ್ವೈರಿ ಮಾಡಬೇಕು ಅಂತಂದರೆ ನೀವು ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ, ಏನೇನು ರೇಟ್ ಇದೆ, ಏನೇನು ಕಲರ್ ಇದೆ, ಏನೇನು ಅವೈಲಬಲ್ ಇದೆ, ಎಲ್ಲವನ್ನು ತಿಳ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ. ಹಾಗಾಗಿ ಈ ವಿಡಿಯೋ ನೋಡ್ತಿದ್ರೆ ಸ್ಕ್ರೀನ್ ಶಾಟ್ ತೊಗೊಂಡು ನೀವು ಡೀಟೇಲ್ಸ್ನ ನೀವು ವಾಟ್ಸಪ್ ಮಾಡಿ, ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ನಮಸ್ತೆ.